सरकार के मुंदिन 5 वर्षदल्लि ई सरकारद रूपरेषेगळेनु ई सरकारद कमिटमेंट एनु इदु यावुदु अदरल्लि आत्मविश्वास इल्लदे इरतक्कंत भाषण इदु अवरिगे आत्मविश्वास इल्ल प्रथम बारिगे नानु नोडिदंतद्दु नानु सदनक्के बंदंत दिवसदिंद नोडिरतक्कंतद्दु ई सरकारद कार्यक्रमगळन्नु राज्यपाल भाषण इरलि बजेट भाषण इरलि सदन मुंदे इट्टागा अदु मोदलने बारिगे आय्के माडि बंदिद्दारे 136 शासकरु आय्केयागि बंदिद्दारे स्वतंत्र सरकार ई सरकारद मुंदिन निलुवुगळ बग्गे राज्यपाल भाषण माड्ता इद्दरे यारु बेंच कुट्टिद्दे नोडलिल्लप्प नानु अरे कुट्टिद्र बेंच न सौंडे केळलिल्ल नानु ಅಲ್ಲಿಗೆ ಆ ಪಕ್ಷದ ಶಾಸಕರು ಸಹ ಈ ಸರ್ಕಾರದ ಮುಂದಿನ ದಿನಗಳು ಏನಿದೆ ಯಾವ ಒಂದು ದಿಕ್ಕಿಗೆ ನಾವು ಹೋಗಬಹುದು ಅಂತಕಂತದ್ದನ್ನ ಆಡಳಿತ ಪಕ್ಷದ ಶಾಸಕರ ಭಾವನೆಗಳನ್ನು ನೋಡಿದ್ರೆ ಯಾರು ಬೇಕಾದರೂ ಅರ್ಥೈಸಬಹುದು ಅನ್ನೋದು ನನ್ನ ಅಭಿಪ್ರಾಯ ನಾನು ಯಾಕೆ ತಾಳ್ಮೆ ಕಳ್ಕೊಳ್ಳಿ ನಾವು ವಿರೋಧ ವಿರೋಧ ಪಕ್ಷದಲ್ಲಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಆಕಸ್ಮಿಕವಾದ ಮುಖ್ಯಮಂತ್ರಿ ನನ್ನೇನು ಜನ ಏನು ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿ ಅಲ್ಲ ನಾನು ಎರಡು ಬಾರಿನೂ ಆಕಸ್ಮಿಕವಾಗಿ ಆದವನು ಹಾಂ ಈಗ ಒಂದು ನಿಮಿಷ ಕಳೆದ ಒಂದು ಎರಡು ವರ್ಷಗಳಲ್ಲಿ ಜಾಗಟೆ ಹೊಡೆದ್ರಲ್ಲಪ್ಪ ಕಾಂಗ್ರೆಸ್ನ ಮಹಾನ್ ನಾಯಕರು ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಅದೇನೋ ಪೇಸಿಎಂ ಅಂತೇಳಿ ಕ್ಯೂ ಆರ್ ಕೋಡ್ ನಂಬರ್ ಇಟ್ಟು ಪೋಸ್ಟರ್ ಅಂಟಿಸಿದ್ರಲ್ಲಪ್ಪ ಏನಾದರೂ ದಾಖಲೆ ಇಟ್ಟಿದ್ದೀರಾ ಈ ರಾಜ್ಯದ ಜನತೆ ಮುಂದೆ ಕಳೆದ ಎರಡು ವರ್ಷ 40% ಅಂತ ದಿನ ಭಗವದ್ಗೀತೆ ಹೇಳಿದ್ರಲ್ಲ ಬಾಯಲ್ಲಿ ಯಾವುದಾದ್ರೂ ಒಂದು 40%ನ ದಾಖಲೆ ಇಟ್ಟಿದ್ದೀರಾ ಕ್ಯೂ ಆರ್ ಕೋಡ್ ನಂಬರ್ ಇಟ್ಟು ಹಾಕೋದಲ್ಲ ಪೇಸಿಎಂ ಅಂತ ಹೇಳಿ ಈಗ ಅಲ್ಲೆಲ್ಲ ಭೂಪಾಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಕೊಟ್ಟವ್ರೆ ಮಧ್ಯಪ್ರದೇಶದಲ್ಲಿ ಆಗ ನಿಮಗೆ ತಾಳ್ಮೆ ಇರಲಿಲ್ವಾ ಬೀದಿಲ್ ಜಗಜ್ಜಾಹಿರ ನಿಮ್ಮ ಮುಖ್ಯಮಂತ್ರಿ ಕಚೇರಿ ಎಲ್ಲಿಗೆ ಬಂದಿದೆ ಅಂತೇಳಿ ಮೊನ್ನೆ ಒಬ್ಬರು ಶಾಸಕರು ಪತ್ರ ಕೊಟ್ಟರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರೆ ಆಗಲ್ಲ ಶಾಸಕರು ಶಿಫಾರಸು ಪತ್ರ 30 ಲಕ್ಷ ದುಡ್ಡು ತಂದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ ಏನು ನಾನು ಹೇಳಬೇಕಾ ಶಾಸಕರು ಲೆಟ್ರ್ ಕೊಟ್ಟರು ತಗೊಂಡೋಗ್ಯಾರು ಇದು ನಡೀತಾ ಇರೋದು ಕಾಂಗ್ರೆಸ್ ನಾಯಕರಿಗೆ ಇದೇನು ಗೊತ್ತಿಲ್ವಾ ಆ ನಾಯಕರುಗಳಿಗೆ ನಾನೇನು ತಾಳ್ಬೇಗ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇರೋದನ್ನು ಹೇಳ್ತಾ ಇದ್ದೀನಪ್ಪ ಆಮೇಲೆ ಸಾಕ್ಷಿ ಇಡಿ ಅಂದರೆ ದುಡ್ಡು ಕೊಟ್ಟನು ಸಾಕ್ಷಿ ಕೊಡ್ತಾನ ಅವನ ಕೆಲಸ ಆಗಬೇಕಲ್ಲಪ್ಪ ಈಗ ದುಡ್ಡು ಕೊಟ್ಟ ಆ ಜಾಗಕ್ಕೆ ಬರೋನು ನಾನು ದುಡ್ಡು ಕೊಟ್ಟೆ ನೋಡಿ ದುಡ್ಡು ಕೊಟ್ಟು ಹಾಕೊಟ್ಟವ್ರೆ ಅಂತ ಬೀದಿಲಿ ಬಂದು ಹೇಳ್ತಾನಾ.